ಲಾರ್ಡ್ ಕೃಷ್ಣ ಫ್ಲೂಟ್ ಬಾರಿಸ್ತಾ ಇರುವಾಗ ಮರದ ಫಾಲೇಜ್ ಎಲ್ಲ ಮುತ್ಕೊಳ್ತಿತ್ತಂತೆ. ಅದರಲ್ಲಿ ಓದಿದ್ದೆ ನಾನು. ಅದೇ ಥರ ಈಗ ನೋಡಿ, ಮ್ಯೂಸಿಕ್ ಹಾಕಿ ನೀವು ಗಿಡಗಳೆಲ್ಲ ಒಂಥರ ಮಲಗಿದ್ದೆಲ್ಲ ಎದ್ದು ಬಿದ್ದ ಥರ ಎಲೆ ಎಲ್ಲ ಒಂದು ಸ್ವಲ್ಪ ನಾನು ನೋಡಿದ್ದೇನೆ. ಅದು ಅದು ಖಂಡಿತ ಇದೆ. ಅದೊಂದು ಭಾರಿ ಸಂಗೀತ ಭಾರಿ ಪ್ರಿಯ ಅದಕ್ಕೆ. ಫ್ಲೂಟ್ ಅಂದರೆ ಭಾರಿ ಇಷ್ಟ ಅಂತ ಅನ್ನಿಸ್ತದೆ ನನಗೆ. ನೋಡಿ, ಅದು ನಮ್ಮ ಹಂಗೆ ಅದು ಉಸಿರಾಡ್ತದೆ, ನಮ್ಮ ಹಂಗೆ ಅದಕ್ಕೆ ಕಿವಿ ಕೇಳಿಸ್ತದೆ, ಆಮೇಲೆ ನಮ್ಮ ಹಂಗೆ ಕಣ್ಣೂ ಇದೆ ಅಂತ ಹೇಳ್ತಾರೆ. ಒಂದು ಕ್ರೀಪರು ಎಲ್ಲೋ ಹೋಗಿಬೇಕು, ನಿಮ್ಮ ಕಣ್ಣಿಲ್ಲ ಅಂತ ಹೇಳ್ತೀರಿ, ಅಲ್ಲೊಂದು ಕಡ್ಡಿ ಇದ್ರೆ ಆ ಕಡ್ಡಿಗೆ ಸುತ್ಕೊಂಡ್ಬಿಡ್ತದೆ, ಕಣ್ಣಿಲ್ಲದ್ರೆ ಹೇಗೆ ಸುತ್ತದೆ? ಪ್ರತಿಯೊಂದು ಅಷ್ಟೇ, ಎಲ್ಲಿ ಬೆಳಕಿದೆ ನೋಡಿ ಆ ಬೆಳಕು ಕಡೆ ಎಲ್ಲ ಹೋಗುತ್ತೆ, ಅದು ಕಣ್ಣಿಲ್ಲದ್ರೆ ಹೇಗೆ ನೀವು ಹೋಗುತ್ತೆ ಅಂತ ನಮಗೆ ಅನಿಸ್ತದೆ. ಆ ಥರ ಅದಕ್ಕೆ ಮಾತಾಡಲಿಕ್ಕೆ ಅಷ್ಟೇ ಬರೋದಿಲ್ಲ, ಬಾಕಿ ಎಲ್ಲ ಆ್ಯಕ್ಟ್ರೀಸ್ ನಮ್ಮ ಥರನೇ ಇದೆ. ಅವು ಮಾತಾಡಲಿಕ್ಕೆ ಬರೋಲ್ಲ ನೋಡಿ, ಅದಕ್ಕೋಸ್ಕರ ನಾವು ಅದು ಹತ್ತಿರ ಹೋಗಿ ಮಾತಾಡಿಸ್ತೇವೆ. ಭಾಷೆ ನಮಗೆ ಅರ್ಥ ಆಗುತ್ತೆ, ನಮ್ಮ ಭಾಷೆ ಅವರಿಗೆ ಅರ್ಥ ಆಗುತ್ತೆ, ಆ ಥರ ಆಗಿದೆ ಈಗ. ಮಕ್ಕಳ ಥರ ಅದು, ಏನೋ ಇವತ್ತು ನಿನ್ನೆಯಿಂದ ಹೇಗಿತ್ತು, ಇವತ್ತು ಎಷ್ಟು ಚೆನ್ನಾಗಿದೆಪ್ಪ ಇದು, ನಾಳೆ ಹೇಗಾಗ್ಬೋದು ಅಂತಂದು ಖುಷಿ ಇರುತ್ತೆ ನಮಗೆ. ದಿನ ಹೋಗಿ ಕರೆಕ್ಟ್ ಟೈಮಿಗೆ ಹೋಗಿ ನೋಡ್ತೇವೆ ಅದನ್ನು, ಅದು ಮುಟ್ಟಿ ನೋಡ್ತೇವೆ ಮಣ್ಣು. ಅದರಲ್ಲಿ ತೇವ ಇದ್ದರೆ ಬೇಡ, ಇವತ್ತು ನೀರು ಸ್ವಲ್ಪ ಡ್ರೈ ಆಗಿದ್ದರೆ ನೀರು ಹಾಕಲೇಬೇಕಪ್ಪ. ಹೋಗಿ ಬೇರೆ ಏನೇ ಕೆಲಸ ಬಿಟ್ಟರು ಕೂಡ ಮೊದಲು ಹೋಗಿ ಅದಕ್ಕೆ ನೀರೇ ಹೋಗ್ತಿದ್ದೆ ನಾವು. ತುಂಬ ಸಂತೋಷ ಕೊಡ್ತೇವೆ ಅದು. ದಿವಸ ಬೆಳಿಗ್ಗೆ ಎದ್ದು ಹೋಗಿ ನೋಡಿ, ಹತ್ತಿರ ಹೋಗಿ ಹೋಗಿ ನೋಡಿ, ಅದರಲ್ಲೊಂದು ಏನೋ ಒಂದು ಸಮಾಧಾನ ಸಿಗುತ್ತೆ ನಮಗೆ. ಅದೇ ಪ್ರಕಾರ ಎಷ್ಟೋ ವೆರೈಟಿಗಳಿದೆ, ಅದರದ್ದು ಬೇರೆ ಚಲನವಲನ ಬೇರೆ ಬೇರೆ, ಅದನ್ನೆಲ್ಲ ಅವರ ಡಿಫ್ರೆನ್ಸ್ ಎಲ್ಲ ನೋಡೋದು ತುಂಬ ಖುಷಿಯಾಗುತ್ತೆ. ಅದೇ ಅದರದ್ದು ಅದರಲ್ಲೇ ನಾವು ಬದುಕೋದೀಗ, ಅದೇ ನಾಳೆದ ಚಿಂತನೆ ನಮಗಿಲ್ಲ. ಯಾಕಂದರೆ ನಾಳೆ ಅಯ್ಯೋ ಬೆಳಿಗ್ಗೆ ಬೇಗ ಹೇಳಬೇಕು ಅವ್ರಿಗೆ, ಎಲ್ಲ ಆರೈಕೆ ಮಾಡಿ ಆನಂದರೆ ನಾವು ಊಟ ಮಾಡೋದು, ಆ ಥರ ಆಗಿದೆ. ಪಾಪ ನಮ್ಮ ಹತ್ರ ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಊಟ ಕೊಡೋದಿದ್ರೆ ಮುಗೀತು ಕೆಲಸ. ಬೆಳಿಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿಬಿಟ್ಟು ಎಲ್ಲ ತಲೆ ಕೆಳಗೆ ಮಾಡ್ಕೊಂಡಿರ್ತಾರೆ. ಎನರ್ಜಿ ಜಾಸ್ತಿ ಬರ್ತಾ ಇದೆ ಈಗ ಅವರಿಂದಾಗಿ. ಅವರು ಅದನ್ನು ಬೆಳೆಸಬೇಕು, ನಾವು ಬೆಳೀತೇವೆ. ಇವರನ್ನೆಲ್ಲ ಎಷ್ಟು ಕಷ್ಟಪಟ್ಟು ನಾವು ಸಾಕಿದ್ದೇವೆ, ಅವರಿಂದ ಏನೋ ಒಂದು ಆಶೀರ್ವಾದ ಸಿಗುತ್ತೆ ಅಂತ ನಮಗೆ ಮನಸ್ಸಿನಲ್ಲಿ ಇದೆ.